ಒಳಗಡೆ ಹೋಗಿದ್ರಿ ನೋಡ್ಕೊಂಡ್ ಬಂದ್ರೆ. ಸೊ ಅದು ಮಾತ್ರಕ್ಕಿಂತ ಮುಂಚೆ ಮೂರು ಜನ ಒಂದೊಂದು ಡ್ರೆಸ್ ಹಾಕಿದ್ದೀರಾ, ಸೊ ಇದ್ರ ಬಗ್ಗೆ ಹೇಳಿ ಮೇಡಮ್. ಫ್ರೆಂಡ್ಶಿಪ್ ಇವತ್ತಿರೋದ್ರಿಂದ ನಾವು ಆಚರಿಸ್ಕೊತಾ ಇದ್ದೀವಿ ತುಂಬ. ಆಲ್ರೆಡಿ ನಾವು 15 ಇಯರ್ಸಿಂದ ಫ್ರೆಂಡ್ಶಿಪ್ ಇದ್ದೀವಿ. ಸೊ ಒಂದೇ ಸಿಂಬಲ್ಸ್ ಇದ್ರೆ ಜನ ಕೂಡ ಐಡೆಂಟಿಫೈ ಮಾಡ್ತಾರೆ ನಮಗೆ. ಸೊ ಎಲ್ಲಿಂದ ಬಂದಿರೋ ಮೂರು ಜನ? ಆಕ್ಚುಲಿ ನಾವು ಸ್ಟೇನ್ ಬನರ್ಗಡ್ಡ ರೋಡ್. ಮೂರು ಜನ ಒಟ್ಟಿಗೆ ಅಲ್ಲೇ ಇರೋದಾ? ಎಷ್ಟು ವರ್ಷದಿಂದ ಫ್ರೆಂಡ್ಸ್? 15 ವರ್ಷ. ಒಂದು ದಿನ ಜಗಳ ಆಗಿ ಸ್ವಲ್ಪ ಬಿರುಕು ನೋಡಿ ಇಬ್ಬರು ಮೂರು ಜನ ಮಧ್ಯೆ ಜಗಳ ಆಗಿದೆ, ಮುಂಚ್ಕೊಂಡಿದ್ವಿ, ಮತ್ತೆ ಒಂದಾಗಿದ್ದೀವಿ, ಎಲ್ಲ ಥರ ಇರುತ್ತೆ. ಫ್ರೆಂಡ್ಶಿಪ್ ಅಂದಮೇಲೆ ಬಿಟ್ಕೊಳ್ಳ, 1-2 ಡೇಸ್ ಮಾತ್ರ ಪ್ರಾಬ್ಲಮ್ ಇರುತ್ತೆ, ಮತ್ತೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಮತ್ತೆ ಮಾತಾಡ್ತೀವಿ. ಮೇಡಮ್ ನೀವು ಹೇಳಿ, ಫ್ರೆಂಡ್ಶಿಪ್ ಡೇ ಬಗ್ಗೆ ಏನು ಹೇಳ್ತೀರಿ ನಿಮ್ಮ ಒಂದು ಫ್ರೆಂಡ್ಸ್ ಬಗ್ಗೆ, ಇಬ್ರ ಬಗ್ಗೆ? ನಮಗೆ ಜಾಸ್ತಿ ಇರೋದು ಫ್ರೆಂಡ್ಗಳೆಲ್ಲ, ಇನ್ನ ಗ್ರೂಪ್ ಇದೆ, ಇನ್ನ ಬರ್ತಾರೆ ಅಂದ್ರೆ ಚಂದ. ಹಿಂಗಿರಕ್ಕೆ ಫ್ಯಾಮಿಲಿ ಅವ್ರಿಗಿಂತ ಫ್ರೆಂಡ್ ಜೊತೆ ಬಂದ್ರೆ ಚೆನ್ನಾಗಿರುತ್ತೆ ನೋಡಿ. ಇವಾಗ ಇಲ್ಲಿ ನೋಡಿದ್ವು ಎಲ್ಲ, ಇರೋದ್ರ ಖುಷಿ ಆಗುತ್ತೆ. ನೀವೆಲ್ಲ ಸ್ಕೂಲ್ ಮೇಟ್ಸ್ ಅಲ್ಲ ಅಕ್ಕ ಪಕ್ಕದ ಮನೆಯವರ? ಕಾಲೇಜ್ ಮೇಟ್ಸ್. ಏನು ತರಬೇಕಲ್ಲ ಫ್ರೆಂಡ್ಸ್ ಆಗಿದೆಲ್ಲ? ಪಿಯು ಇಂದನ ಒಟ್ಟಿಗೆ ಇದ್ದೀರಾ? ಸೊ ಮದುವೆ ಆದ್ರು ಎಲ್ಲ ಜೊತೆ ಏನು ಇದಾಗಿದೆ? ಅಕ್ಕಪಕ್ಕ ಮನೆಯೇ ಎಲ್ಲ. ಅಲ್ಲ ಮುಂಚೆ ಮಾತಾಡ್ಕೊಂಡೆ ಮದುವೆ ಆದ್ರ? ಈಗ ಒಳಗಡೆ ನೋಡ್ಕೊಂಡ್ರೆ ಅಪ್ಪು ಸರ್ ಇದನ್ನ, ಸೊ ಹೇಗೆ ಅನ್ಸುತ್ತೆ ಮೇಡಮ್ ನಿಮಗೆ? ಆಕ್ಚುಲಿ ತುಂಬಾ ಪ್ರೌಡ್ ಅನ್ಕೋಬೇಕು ನಮ್ಮ ಅಪ್ಪು ಸರ್ ಬಗ್ಗೆ. ನಿಮ್ಗೆ ಗೊತ್ತಿದೆ, ಎಲ್ಲ ರೀಸೆಂಟ್ಲಿ ಟಿವಿಲೆಲ್ಲ ಮಾತಾಡತ್ತಾರೆ. ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ, ಜನಗಳಿಗೆ ಸಹಾಯ ಕೂಡ ಮಾಡಿದ್ದಾರೆ. ಬಟ್ ಅವ್ರದ್ದು ಇಲ್ಲಿ ಮಾಡಿರೋದು ಫ್ಲವರ್ ಶೋ ತುಂಬಾ ಖುಷಿ. ಇದನ್ನ ಜನ ಕೂಡ ಐಡೆಂಟಿಫೈ ಮಾಡ್ತಾರೆ ಇದು ಫ್ಲವರ್ ಶೋ. ಹಪ್ಪುನ ಐಡೆಂಟಿಫೈ ಮಾಡೋದು ಇಲ್ಲಿ ಜನ ಕೆಲವ್ರಿಗೆಲ್ಲ ಗೊತ್ತಿರೋದಿಲ್ಲ, ಬೇರೆ ಬೇರೆ ದೇಶದಿಂದ ಕಂಟ್ರಿಯಿಂದ ಎಲ್ಲ ಬಂದಿರ್ತಾರೆ ಎಲ್ಲ. ಇವ್ರು ಯಾರು ಅಂತ ಎಲ್ಲರೂ ಕೇಳಬೇಕಾದ್ರೆ ಇದು ಹಪ್ಪು ಅಂತ ಹೇಳುವಾಗ ನಮಗೂ ಕೂಡ ಖುಷಿ ಆಗುತ್ತೆ. ಅವ್ರದ್ದು ಫ್ಯಾಮಿಲಿ ಅವ್ರದ್ದು ಡಾಕ್ಟರ್ ರಾಜ್ಕುಮಾರ್ ಇದ್ದಾರೆ, ಹಪ್ಪು ಇದ್ದಾರೆ ಅಂತ ಎಲ್ಲ ತುಂಬಾ ಖುಷಿ ಆಯ್ತು ನಮಗೆ. ಸೊ ಅಪ್ಪು ಸರ್ ಎಲ್ಲ ಸಿನಿಮಾಗಳು ನೋಡಿದ್ದೀರಾ ನೀವು? ಆಲ್ಮೋಸ್ಟ್ ನೋಡಿದ್ದೀನಿ. ಯಾವ ಸಿನಿಮಾ ತುಂಬಾ ಇಷ್ಟ ನಿಮಗೆ? ರೀಸೆಂಟ್ಲಿ ರಾಜ್ಕುಮಾರ ನೋಡಿದ್ದೀನಿ, ಅದೇ ತುಂಬಾ ಇಷ್ಟ ಆಯ್ತು. ನಿಮ್ಗೆ ಯಾವ ಸಿನಿಮಾ ಇಷ್ಟ ಮೇಡಮ್? ರಾಜ್ಕುಮಾರ್. ನಿಮಗೆ ಮೇಡಮ್? ಮಿಲನ. ನಿಮಗೆ ಮಿಲನ ಇಷ್ಟ ಆಯ್ತು. ಸೊ ಓಕೆ, ಈಗ October 29 ಅಪ್ಪು ಸಹಿತ ಆಯ್ತು ಅಂತ ಅಂದಾಗ ಸೊ ನಂಬುದ್ರ ನೀವು ಯಾವ ಫೀಲ್ ಆಯ್ತು ನಿಮ್ಗೆ? ಶಾಕ್ ಆಯ್ತು. ಇಲ್ಲ ಇಲ್ಲ, ಮೇಬಿ ಎಲ್ಲೋ ಒಂದು ಸುಳ್ಳು ನ್ಯೂಸ್ ಇರಬಹುದು ಅಂತ ಅನಿಸ್ತು. ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲ ನಡೆದೋಗ್ಬಿಡ್ತು, ನಂಬಕ್ಕೆ ಆಗ್ತಾ ಇಲ್ಲ. ಅದು ಈಗಲೂ ಸುದ ನಂಬಕ್ ಆಗ್ತಾ ಇಲ್ಲ ಅವ್ರು ಈ ತರ ಆಗಿದ್ದಾರೆ. ನಾವು ಫ್ಯಾಮಿಲಿ ಮೆಂಬರ್ನೇ ಕಳ್ಕೊಂಡ್ವೇನೋ ಆ ತರ ಅಷ್ಟು ಫೀಲ್ ಆಗ್ತದೆ. ಸೊ ಇವತ್ತು ಎಲ್ಲಾದರೂ ಕೂಡ ಎಲ್ಲಾದ್ರೂ ಅಪ್ಪು ಸರ್ ಒಂದು ಪೂಜೆ ಮಾಡ್ತಾರೆ, ದೇವ್ರಿಗೆ ಸ್ಥಾನ ಕೊಟ್ಬಿಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಪ್ರತಿಯೊಬ್ಬರು ಮನೆಯಲ್ಲೂ ಅಪ್ಪು ಫೋಟೋ ಇದೆ, ನಮ್ಮ ಮನೆಯಲ್ಲೂ ಇದೆ, ಇವ್ರ ಮನೆಯಲ್ಲೂ ಇದೆ. ಅಪ್ಪು ಸರ್ ಅಭಿಮಾನಿನಿ, ಅವ್ರ ವ್ಯಕ್ತಿತ್ವ ಆಗಲಿ, ಅವ್ರ ಆಕ್ಟಿಂಗ್ ಆಗಲಿ, ಎಲ್ಲ ಕೂಡ ನಾವು ಇಷ್ಟ ಪಡ್ತೀವಿ ಅವ್ರನ್ನ. ಆ್ಯಕ್ಟರ್ ಅಂತಲ್ಲ, ಅವರು ವ್ಯಕ್ತಿತ್ವದಲ್ಲೂ ಕೂಡ ತುಂಬ ದೊಡ್ಡ ಮಟ್ಟ ಚಿಕ್ಕವರಾಗಿದ್ರು ದೊಡ್ಡದಾಗಿರೋ ವ್ಯಕ್ತಿತ್ವ ಕೂಡ ಅವ್ರಿಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ನಮಗೆ. ಸಪೋಸ್ ಇವಾಗ ನಿಮ್ಮ ಮೂರು ಜನ ಮುಂದೆ ದೇವ್ರು ಬಂದು ನಿಂತ್ಕೊಂಡ್ರೆ ಏನಂತ ಶಾಪ ಆಗ್ತಾರೆ ದೇವ್ರಿಗೆ? ಅಪ್ಪನ ಇಷ್ಟು ಬೇಗ ಯಾಕೆ ಕರ್ಕೊಂಡೆ, ನೀನು ದೇವ್ರೇ ಅಲ್ಲ ಹಾಕಲ್ಲ. ಬಿಕಾಸ್ ಎಲ್ರಿಗೂ ಅವರ ಮಾಡ್ತೀವಿ, ಏನಕ್ಕೆ ಇಷ್ಟು ಬೇಗ ಕರ್ಕೊಂಡ್ಬಿಟ್ಟೆ ಅಪ್ಪು ಸರ್ ಕೇಳ್ಬಿಟ್ಟು. ಎಲ್ರಿಗೂ ಒಂದೊಂದು ಆಲ್ರೆಡಿ ಹಣೆ ಬರ ಅಂತ ಹೇಳ್ತಾರಲ್ಲ, ಇದ್ದಿರುತ್ತೆ ಅವ್ರಿಗೆ. ಅವ್ರೇನು ಅಂದರೆ ಅವ್ರು ಇದ್ದಿದ್ರೆ ಖುಷಿ, ಇನ್ನೂ ಒಂದು ಒಳ್ಳೆ ವ್ಯಕ್ತಿತ್ವ ಬಿಲ್ಡ್ ಮಾಡಿ ಜನಕ್ಕೆ ಸಹಾಯ ಮಾಡ್ತಿದ್ರು ಅಂತ. ಬಟ್ ಬ್ಯಾಡ್ ಲಕ್ ನಮ್ಗಳಿಗೆ, ಏನು ಮಾಡೋಕ್ಕಾಗಲ್ಲ. ಶಾಪ ಎಲ್ಲ ಹಾಕೋಕ್ಕಾಗಲ್ಲ ದೇವ್ರಿಗೆ. ಅವ್ರ ಥರನೇ ಇನ್ನೂ ಒಬ್ರು ದೊಡ್ಡ ದೊಡ್ಡ ವ್ಯಕ್ತಿತ್ವ ಇರೋಂಥನ್ನ ಮತ್ತೆ ಹುಟ್ಟಿಸಿ ಮತ್ತೆ ಜನಕ್ಕೆ ಸಹಾಯ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಮೂರು ಜನಕ್ಕೂ. ಥ್ಯಾಂಕ್ ಯು.